ಮದುವೆಗೆ ಸ್ಥಳೀಯ ಪಿಡಿಒ 25 ಜನರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ರು ಗಮನಿಸಬೇಕಿದು ಈ ಮದುವೆಗೆ ಸ್ಥಳೀಯ ಪಿಡಿಒ 25 ಜನರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ರು ಮದುವೆ ಬಳಿಕ ನಿಯಮ ಉಲ್ಲಂಘಿಸಿ ಮನೆಯಲ್ಲಿ ಡಿಜೆ ಡ್ಯಾನ್ಸ್ ಪಾರ್ಟಿ ಆಯೋಜನೆಯಾಗಿದೆ ಮದುವೆ ಬಳಿಕ ನಿಯಮ ಉಲ್ಲಂಘಿಸಿ ಮನೆಯಲ್ಲಿ ಡಿಜೆ ಡ್ಯಾನ್ಸ್ ಪಾರ್ಟಿ ಆಯೋಜನೆಯಾಗಿದೆ ಸೌಂಡ್ ಸೆಟ್ ಅಳವಡಿಸಿ ಸಾರ್ವಜನಿಕರನ್ನು ಸೇರಿಸಿ ಭರ್ಜರಿ ಪಾರ್ಟಿಯನ್ನು ನಡೆಸಿದ್ದಾರೆ ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿದಂತ ಮದುವೆ ಮನೆಯವರು ಸದ್ಯ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೃಷ್ಣಾನಾಯರಿಂದ ಇದೀಗ ದೂರು ಇರುವಂತದ್ದು ಸರ್ಕಾರ ಮಾರ್ಗಸೂಚಿಯನ್ನು ಕೊಟ್ಟಿದ್ರು ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಹೀಗೆ ಬಿಟ್ರೆ ಇದು ಸರಿ ಹೋಗೋದಿಲ್ಲ ಮದುವೆಗೆ ಜನನ್ನ ಸ್ವಲ್ಪ ಕಡಿಮೆ ಮಾಡಬೇಕೆಂಬ ನಿಟ್ಟಿನಲ್ಲಿ ಸಭೆಯನ್ನು ನಡೆಸಿ ಸೆಪರೇಟ್ ಆಗಿ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ರು ಅದು 25 ಜನರಿಗೆ ಮಾತ್ರ ಮೇ 9 ರಂದು ಮದುವೆಗೆ ಸ್ಥಳೀಯ ಪಿಡಿಒವರು 25 ಜನರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ರು ಆದರೆ ರಾತ್ರಿ ಸಮಯದಲ್ಲಿ ಡಿಜೆ ಅಂತ ಇರುತ್ತೆ ಮದುವೆ ಮನೆಯಲ್ಲಿ ಡಿಜೆ ಪಾರ್ಟಿಯನ್ನು ನಡೆಸ್ತಾರೆ ಅಲ್ಲಿ ಕೋವಿಡ್ ನಿಯಮವನ್ನು ಉಲ್ಲಂಘಿಸಿ ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳದೆ ಭರ್ಜರಿಯಾಗಿ ನೂರಾರು ಜನ ಸೇರಿಕೊಂಡು ಸೌಂಡ್ಸ್ ಸೆಟ್ಗಳನ್ನು ಬಳಸಿ ಸೊ ಡಿಜೆ ಡ್ಯಾನ್ಸ್ ಪಾರ್ಟಿಯನ್ನು ನಡೆಸಿರುವಂಥದ್ದು ಇದೀಗ ಎರಡು ಮದುವೆಯಾಗಿ ಎರಡು ದಿನ ಆಗುವಾಗಲೇ ಮದುಮಗ ಈಗ ಠಾಣೆಯ ಮೆಟ್ಟಿಲೇರಿದ್ದಾನೆ ಮದುವೆಯಾಗಿ ಎರಡು ದಿನದಲ್ಲೇ ಮದುಮಗ ಠಾಣೆಯ ಮೆಟ್ಟಿಲೇರಿರುವಂಥದ್ದು ನಾವು ಹೇಳುವಂಥದ್ದು ಎಷ್ಟು ಮಾಧ್ಯಮದಲ್ಲೂ ಕೂಡ ಕೊಡ್ತಾ ಇದ್ದೇವೆ ಜಿಲ್ಲಾಡಳಿತ ಕೂಡ ಎಚ್ಚೆತ್ಕೊಂಡು ಕೆಲವೊಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡ್ತಾ ಇದೆ ಆದರೂ ಕೂಡ ಕೆಲವೊಂದು ಕಡೆಗಳಲ್ಲಿ ಕ್ಯಾರೆ ಅಣ್ತಾ ಇಲ್ಲ ಜನರು ಕ್ಯಾರೆ ಅಣ್ತಾ ಇಲ್ಲ ಕೊರೋನಾ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಪಾರ್ಟಿ ನಡೆಸಬೇಕಾ ಇದು ಪ್ರಶ್ನೆ ಇರುವಂಥದ್ದು ಮದುವೆ ಆಗಬೇಕಾಗಿದೆ ಅದಕ್ಕೂ ಕೂಡ ಸರ್ಕಾರ ಮತ್ತು ಜಿಲ್ಲಾಡಳಿತ ಅನುಮತಿಯನ್ನು ಕೊಟ್ಟಿದೆ 25 ಜನರನ್ನು ಸೇರಿಸಿಕೊಂಡು ಏನೋ ಮದುವೆ ಮಾಡಬಹುದು ಕರೆಕ್ಟಾಗಿ ಕೋವಿಡ್ ನಿಯಮ ಏನಿದೆ ಅದನ್ನು ಪಾಲನೆಯನ್ನು ಮಾಡಿಕೊಂಡು ಮದುವೆ ಮಾಡಬಹುದು ಅಂತ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದೀಗ ಅಷ್ಟು ನಿಯಮಗಳನ್ನು ತಂದರೂ ಕೂಡ ಅದನ್ನೂ ಕೂಡ ಗಾಳಿಗೆ ತೂರಿದ್ದು ಇದೀಗ ಮದುವೆಯಾಗಿ ಎರಡೇ ದಿವಸದಲ್ಲಿ ಮದುಮಗ ಠಾಣೆಯ ಮೆಟ್ಟಿಲೇರಿದ್ದಾನೆ ಯಾಕೆ ಸುಖಾಸುಮ್ಮನೆ ಒಂದು ರೀತಿಯಲ್ಲಿ ಕೇಸ್ಗಳನ್ನು ಮೈಗೆಳೆದುಕೊಳ್ಳುವಂಥದ್ದು ಬೇಕಿತ್ತ ಅನ್ನೋದು ಈಗ ಪ್ರಶ್ನೆ ಆಗಿರುವಂಥದ್ದು ಸರಳದ ರೀತಿಯಲ್ಲಿ ಏನು ನಡೆಸಬಹುದಿತ್ತು ಎಲ್ಲವನ್ನು ಕೂಡ ಮದುವೆ ಆಗಿದೆ ರಾತ್ರಿ ಹೊತ್ತಲ್ಲಿ ನೂರಾರು ಜನರನ್ನು ಸೇರಿಸಿಕೊಂಡು ಪಾರ್ಟಿ ನಡೆಸಬೇಕಾಗಿತ್ತ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ದೇಶಗಳಲ್ಲಿ ಇದೀಗ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಯಾವ ರೂಪದಲ್ಲಿ ಹರಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟಾದರೂ ಕೂಡ ಜನರು ಸುಮ್ಮನೆ ಕ್ಯಾರ್ ಅಣ್ತಾ ಇಲ್ಲ ಈಗ ಮಾರ್ಗಸೂಚಿಗಳನ್ನೇ ಗಾಳಿಗೆ ತೂಡ್ತಾ ಇದ್ದಾರೆ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ ಈ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಇದು ಬೇಸರ ತಂದಿರುವಂಥದ್ದು ಜಿಲ್ಲಾಡಳಿತ ಕೂಡ ಬೇಸರವನ್ನು ತಂದಿದೆ ಆದರೆ ಇದೀಗ ಮದುವೆಯಾಗಿ ಎರಡು ದಿವಸದಲ್ಲೇ ಠಾಣೆಯ ಮೆಟ್ಟಿಲೇರಿದ್ದಾನೆ ಮದುವೆ ಮನೆಯಲ್ಲಿ ಡಿಜೆ ಡ್ಯಾನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಮದುಮಗನ ವಿರುದ್ಧ ಪ್ರಕರಣ ದಾಖಲಾಗಿದೆ ಸೌಂಡ್ ಸೆಟ್ ಅನ್ನು ಅಳವಡಿಸಿ ಸಾರ್ವಜನಿಕರನ್ನು ಸೇರಿಸಿಕೊಂಡು ಭರ್ಜರಿಯಾಗಿ ಪಾರ್ಟಿಯನ್ನು ನಡೆಸಿದ್ದಾರೆ ನಾವು ದೃಶ್ಯಗಳನ್ನು ಕೂಡ ಪ್ಲೇ ಮಾಡ್ತೀವಿ ಪ್ರಕರಣದ ಲೆಟ್ಸ್ ಪೇಪರ್ಸ್ ಕೂಡ ಇರುವಂಥದ್ದು ನಮ್ಮ ಹತ್ರ ಸದ್ಯ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೃಷ್ಣ ನಾಯ್ಕರಿಂದ ಈಗ ದೂರು ದಾಖಲಾಗಿರುವಂಥದ್ದು ಈ ಸಮಯದಲ್ಲಿ ಗಮನಿಸಬೇಕು ಎಷ್ಟು ಸರಳ ರೀತಿಯಲ್ಲಿ ಯಾವುದೇ ಹಬ್ಬಗಳಿರ್ಬೋದು ಏನೇ ಇರ್ಬೋದು ಅದನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡಬಹುದಾ ಅನ್ನೋ ಯೋಚನೆಗೆ ಬರಬೇಕಾಗಿದೆ ಬಂದಿರುವಂಥ ಸಮಸ್ಯೆ ಒಬ್ಬರಿಗೆ ಅಥವಾ ಇಬ್ಬರಿಗಲ್ಲ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಇಡೀ ಜಿಲ್ಲೆಗೆ ಇಡೀ ತಾಲೂಕಿಗೆ ಗ್ರಾಮಕ್ಕೆ ಬಂದಿರುವಂಥ ಸಮಸ್ಯೆ ಇದು ಹಾಗಾಗಿ ನಾವು ಈಗ ಜಾಗೃತಿಯನ್ನು ಮಾಡಿಕೊಳ್ಳಿಲ್ಲ ಅಂತ ಅಂದರೆ ಪರಿಸ್ಥಿತಿ ಈಗಾಗಲೇ ಕೈಮೀರಿ ಹೋಗಿದೆ ಎಲ್ಲವೂ ಕೂಡ ಸರಿಯಾದ ಮೇಲೆ ಎಷ್ಟು ಸಂಭ್ರಮಾಚರಣೆಯಿಂದ ನೀವು ಏನು ಪಾರ್ಟಿ ನಡೆಸಿದರೂ ಕೂಡ ಯಾರೂ ಅದನ್ನು ಬಂದು ತಡೆಯೋದಿಲ್ಲ ಆದರೆ ಈಗಿನ ಸಂದರ್ಭದಲ್ಲಿ ಸರ್ಕಾರ ಕೆಲವೊಂದು ನಿಯಮಗಳನ್ನು ತಂದಿದೆ ಜಿಲ್ಲಾಡಳಿತ ಒಂದು ನಿಯಮ ಮಾರ್ಗಸೂಚಿಗಳನ್ನು ತಂದಿದೆ ಅದನ್ನು ಪಾಲನೆಯನ್ನು ಮಾಡದೆ ನಿಯಮವನ್ನು ಉಲ್ಲಂಘಿಸುವಂಥದ್ದು ಈ ಸಂದರ್ಭದಲ್ಲಿ ಇದು ಸರಿಯಲ್ಲ ಯಾಕಂದರೆ ಸಮಸ್ಯೆ ಬಂದರೆ ಮುಂದೊಂದು ದಿವಸ ನೀವೇ ಅದನ್ನು ಫೇಸ್ ಮಾಡಬೇಕಾಗುತ್ತೆ ಯಾರೂ ಬರೋದಿಲ್ಲ ಈಗ ಆಗಿರುವಂಥದ್ದಿಷ್ಟೇ
ಈಗ ಸಮಸ್ಯೆಯನ್ನು ಎದುರಿಸುವಂಥದ್ದು ಯಾರು? ಮಧುಮಗ ಒಬ್ಬನೇ. ಈ ಸಮಯದಲ್ಲಿ ಎಷ್ಟು ಸರಳ ರೀತಿಯಲ್ಲಿ ಆಚರಣೆ ಮಾಡಿ ಏನು ಮಾಡಬೇಕಾಗುತ್ತೋ ಅಷ್ಟು ಆ ರೀತಿಯಲ್ಲಿ ಸರಳ ರೀತಿಯಲ್ಲಿ ಆಚರಣೆಯನ್ನು ಮಾಡಿ. ಗೊತ್ತಿದೆ ನಮಗೂ ಕೂಡ ಅರ್ಥ ಆಗುತ್ತೆ. ಎರಡನೇ ವರ್ಷ ಇದು, ಈ ವರ್ಷವೂ ಕೂಡ ಇದೇ ರೀತಿಯ, ಏನು ಮಾಡೋದಂತ ನಮಗೂ ಕೂಡ ಅರ್ಥ ಆಗುತ್ತೆ. ನಿಮ್ಮ ನೋವು ನಮಗೂ ಕೂಡ ಅರ್ಥ ಆಗುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ, ಒಬ್ಬರೋ ಇಬ್ಬರಿಗೂ ಬಂದಿರುವಂಥ ಸಮಸ್ಯೆಯಲ್ಲಿ, ಇಡೀ ದೇಶಕ್ಕೆ ಬಂದಿರುವಂಥ ಸಮಸ್ಯೆ, ಇಡೀ ಜನರು ಕಷ್ಟದಿಂದ ಇದನ್ನು ಎಲ್ಲವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ನಾವು ಜಾಗೃತಿಯನ್ನು ಮಾಡಿಕೊಳ್ಳಿಲ್ಲ ಅಂದರೆ ಖಂಡಿತವಾಗಲೂ ಮುಂದೊಂದು ದಿವಸ ತುಂಬ ಕಷ್ಟ ಇದೆ, ಕಷ್ಟದ ದಿನಗಳು ಬರಲಿಕ್ಕಿದೆ. ನಾವು ನಮ್ಮ ಯೋಚನೆಗೆ ಬರುವಂಥದ್ದು ಈಗ ನಮ್ಮಲ್ಲಿ ಒಂದೇ ರೀತಿಯ ಯೋಚನೆ ಇರಬೇಕು. ಆದಷ್ಟು ಬೇಗ ಇಡೀ ದೇಶ, ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮದಿಂದ ಈ ಕೊರೋನಾ ಅನ್ನೋದರಿಂದ ನಾವು ಮುಕ್ತಿ ಆಗಬೇಕು, ಕೊರೋನಾ ನಮ್ಮನ್ನು ಬಿಟ್ಟು ಹೋಗಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಇರಬೇಕೇ ಹೊರತು, ಪ್ರತಿ ವರ್ಷ ಕೂಡ ಇದೇ ರೀತಿ ಆದರೆ ಮತ್ತೆ ಮತ್ತೆ ಸಮಸ್ಯೆಯನ್ನು ನೀವೇ ಎದುರಿಸುವಂಥದ್ದು. ಹಾಗಾಗಿ ದಯವಿಟ್ಟು ಯೋಚನೆಯನ್ನು ಮಾಡಿಕೊಳ್ಳಿ. ಈ ಸಮಯದಲ್ಲಿ ಈ ರೀತಿಯಾಗಿ ಪಾರ್ಟಿ ನಡೆಸಬೇಡಿ. ಸರ್ಕಾರ ಜಿಲ್ಲಾಡ ತಂದಿರುವ ನಿಯಮಗಳನ್ನು ಪಾಲನೆಯನ್ನು ಮಾಡಿಕೊಡಿ. ಇನ್ನು ಏನಾಗಿದೆ ಅಲ್ಲಿ, ಎಷ್ಟು ಜನ ಇದರ ದೃಶ್ಯವನ್ನು ಕೂಡ ನಾವು ಪ್ಲೇ ಮಾಡ್ತೀವಿ. ಇದೀಗ ಇದು ಮಂಗಳೂರಿನ ಅಡ್ಯಾರ್ನಲ್ಲಿ ನಡೆದಂತಹ ಘಟನೆ. ಇದೀಗಾಗಲೇ ಮಧುಮಗನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಲ್ಲಿ ಏನಾಗಿದೆ, ಎಷ್ಟು ಜನ ಸೇರಿ ಅದರ ದೃಶ್ಯವನ್ನು ಪ್ಲೇ ಮಾಡ್ತೀವಿ ನೋಡಿ. ಮಂಗಳೂರಿನ ಅಡ್ಯಾರ್ನಲ್ಲಿ ನಡೆದಂತಹ ಘಟನೆ ಇದು. ಗಮನಿಸಿ, ಅಲ್ಲಿ ಯಾರೂ ಮಾಸ್ಕ್ ಹಾಕ್ಕೊಳ್ಳಿಲ್ಲ, ಯಾರೂ ಮಾಸ್ಕ್ ಹಾಕ್ಕೊಳ್ಳಿ, ಸಾಮಾಜಿಕ ಅಂತರನೇ ಇಲ್ಲ, ಕೋವಿಡ್ ನಿಯಮವನ್ನೇ ಕಂಪ್ಲೀಟ್ ಆಗಿ ಉಲ್ಲಂಘಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬೇಕು. ಇದು ಇದು ಮದುವೆಯ ನಂತರ ರಾತ್ರಿ ಸಮಯದಲ್ಲಿ ಡಿ ಜೆ ಪಾರ್ಟಿ ಸೌಂಡ್ ಸೆಟ್ಗಳನ್ನು ಬಳಸಿಕೊಂಡು ಡಿ ಜೆ ಡ್ಯಾನ್ಸ್ ಪಾರ್ಟಿಯನ್ನು ಅಲ್ಲಿ ಆಯೋಜನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಕೋವಿಡ್ ನಿಯಮವನ್ನು ಉಲ್ಲಂಘಿಸಿದ್ದಾರೆ, ಯಾರೂ ಮಾಸ್ಕನ್ನೇ ಹಾಕ್ಕೊಳ್ಳಿಲ್ಲ, ಸಾಮಾಜಿಕ ಅಂತರ ಅಂತೂ ಇಲ್ಲವೇ ಇಲ್ಲ. ನಾವು ಹೇಳುವಂಥ ದಯವಿಟ್ಟು ಈ ಸಮಯದಲ್ಲಿ ಈ ರೀತಿಯಾಗಿ ಪಾರ್ಟಿಗಳು ನಡೆಸ್ಕೊಳ್ಬೇಡಿ. ಅಲ್ಲಿ ಒಬ್ಬರಿಗಾದರೂ ಸೋಂಕಿದ್ರೆ ಎಷ್ಟು ಜನಕ್ಕೆ ಅಲ್ಲಿ ಏನು ಪ್ರಾಬ್ಲಮ್ ಆಯಿತು ಅನ್ನೋದನ್ನು ನೀವು ಯೋಚನೆ ಮಾಡಿಕೊಳ್ಳಿ. ಗೊತ್ತಾಗೋದಿಲ್ಲ ಯಾರಿಗಿದೆ ಸೋಂಕಿದೆ ಅಂತ, ಗೊತ್ತಾಗುತ್ತಾ? ಏನಾದರೂ ಸಿಂಪ್ಟಮ್ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಯಾರಿಗಾದರೂ ಒಬ್ಬರಿಗೆ ಸೋಂಕಿದ್ರೆ ಎಷ್ಟು ಜನಕ್ಕೆ ಸಮಸ್ಯೆ ಆಯಿತು, ನಿಮ್ಮಿಂದಾಗಿ ಎಷ್ಟು ಜನಕ್ಕೆ ಅಲ್ಲಿ ಅವರು ಸಮಸ್ಯೆಗೀಡಾಗ್ತಾರೆ ಅನ್ನೋದನ್ನು ಯೋಚನೆ ಮಾಡಬೇಕಿತ್ತು. ಇದು ಪ್ರಕರಣ ದಾಖಲಾಗಿರುವಂಥ ಲೆಟರ್ಸನ್ನು ನಾವು ತೋರಿಸ್ತಾ ಇದ್ದೀವಿ ನೋಡಿ. ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಧುಮಗನ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು. ಎರಡೇ ದಿನದಲ್ಲಿ ಮಧುಮಗ ಠಾಣೆಯ ಮೆಟ್ಟಿಲೇರಿದ್ದಾನೆ. ಮದುವೆಯಾಗಿ ಎರಡೇ ದಿನದಲ್ಲಿ ಠಾಣೆಯ ಮೆಟ್ಟಿಲೇರಿರುವಂಥದ್ದು. ಮೇ 9ರಂದು ಬಂಟ್ವಾಳದ ಸಿದ್ದಕಟ್ಟೆಯಲ್ಲಿ ನಡೆದಂತಹ ಮದುವೆ.
ಪಿ ಡಿ ಒವರು ಸ್ಥಳೀಯ ಪಿ ಡಿ ಒವರು 25 ಜನರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ರು ಅಂದ್ರೆ ಸರ್ಕಾರ ಕೂಡ ಹೇಳಿದೆ ಈಗಾಗಲೇ ಮದುವೆಯನ್ನ ಮನೆಯಲ್ಲಿ ನಡೆಸಿ ಅಂತ ಯಾಕೆ ಸುಮ್ಮನೆ ಅರ್ಥ ಮಾಡ್ಕೊಳ್ಳಬೇಕು ಒಂದು ರೀತಿಯಲ್ಲಿ ಸಭಾಂಗಣಕ್ಕೆ ಎಷ್ಟು ಜನ ಇದ್ದರೂ ರೇಟ್ ಅಷ್ಟೇ ಕೊಡಬೇಕಲ್ವಾ ಹಾಗಾಗಿ ಸರ್ಕಾರ ಕೂಡ ಯೋಜನೆಯನ್ನ ಮಾಡಿದೆ ಈಗ ಒಂದು ಹಾಲ್ ಬುಕ್ ಮಾಡ್ತಾರೆ ಹಾಲ್ ಬುಕ್ ಮಾಡಿದಂತ ಎಷ್ಟು ಜನ ಇದ್ದರೂ ಕೂಡ ಆ ಹಾಲ್ನ ಸಭಾಂಗಣದ ರೇಟ್ ಎಷ್ಟು ಅಷ್ಟೇ ಕೊಡಬೇಕು ಎಷ್ಟು ಕಡಿಮೆ ಇದ್ದರೂ ಕೂಡ ಜಾಸ್ತಿ ಇದ್ದರೂ ಅಷ್ಟೇ ಕೊಡಬೇಕು ಸರ್ಕಾರ ಈ ರೀತಿಯಾಗಿ ಯೋಜನೆ ಮಾಡ್ಕೊಂಡು ಮದುವೆಯನ್ನ ಆದಷ್ಟು ಮನೆಯಲ್ಲೇ ನಡೆಸಿಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದೆ ಅದೊಂದು ರೀತಿಯಲ್ಲಿ ಯೋಚನೆ ಮಾಡಬೇಕಾದಂತ ವಿಚಾರ ಅದು ಆನಂತರ ರಾತ್ರಿ ಸಮಯದಲ್ಲಿ ಪಾರ್ಟಿಗಳನ್ನು ನಡೆಸುವಂತಿಲ್ಲ ಯಾವುದೇ ರೀತಿ ಡಿಜೆ ಸೌಂಡ್ ಸೆಟ್ಗಳನ್ನು ಬಳಸಿಕೊಂಡು ಪಾರ್ಟಿಗಳನ್ನು ಮಾಡೋಕಿಲ್ಲ ಈ ಸಂದರ್ಭದಲ್ಲಿ ಸರಳ ರೀತಿಯಲ್ಲಿ ಮದುವೆ ಆಚರಣೆ ಮಾತ್ರ ಆದರೆ ಇಲ್ಲಿ ಏನು ಮಾಡಿದ್ದಾರೆ ನೂರಾರು ಜನಗಳು ಸೇರಿಕೊಂಡು ಪಾರ್ಟಿಯನ್ನು ನಡೆಸಿದ್ದಾರೆ ಜಿಲ್ಲಾಡಳಿತ ನಿಯಮವನ್ನು ಗಾಳಿಗೆ ತೂರಿದ್ದಾರೆ ಇದು ಗಮನಿಸಬೇಕಾದಂತ ವಿಚಾರ ಇದು ಈ ಸಮಯದಲ್ಲಿ ಬೇಡ ಇದು ಯಾವುದು ಬೇಡ ಇಲ್ಲಿ ನಾವು ಹೇಳ್ತಾ ಇರೋದು ನಿಮ್ಮಲ್ಲಿ ಮತ್ತೆ ಮತ್ತೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಜನರಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಒಬ್ಬರಿಗೆ ಅಲ್ಲಿ ಸೋಂಕಿದ್ರು ಎಷ್ಟು ಜನರಿಗೆ ಸಮಸ್ಯೆ ಆಯಿತು ಅವರು ಎಷ್ಟು ಜನರ ಸಂಪರ್ಕದಲ್ಲಿ ಇದ್ದರು ಎಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಯಾರಿಗೆ ಸೋಂಕು ಬಂದಿದೆ ಅನ್ನೋದು ಈಗ ಗೊತ್ತಾಗಲ್ಲ ಸಿಂಪ್ಟಮ್ ಬಂದಾಗ ಮಾತ್ರ ಗೊತ್ತಾಗುತ್ತೆ ಆ ಇವನಿಗೆ ಸೋಂಕಿತ್ತಂತೆ ಇದೀಗ ನನಗೂ ಕೂಡ ಹುಷಾರಿಲ್ಲ ಅಂತ ಹಾಗಾಗಿ ನೀವೊಬ್ಬರು ಜಾಗೃತಿಯನ್ನು ಮಾಡ್ಕೊಂಡ್ರೆ ನಿಮ್ಮ ಜೊತೆಗಿದ್ದವರು ಕೂಡ ಸೇಫ್ ಆಗ್ತಾರೆ ಈಗ ಯೋಚನೆ ಇರುವಂಥದ್ದು ಇಷ್ಟೇ ಎಲ್ಲರ ಹತ್ರ ಪ್ರಶ್ನೆ ಇಷ್ಟೇ ಇರಬೇಕು ಮೈಂಡ್ಸೆಟಲ್ಲಿ ಇಷ್ಟೇ ಇರಬೇಕು ನಾವು ಸೇಫ್ ಆಗಿದ್ದರೆ ನಮ್ಮ ಜೊತೆಗಿರುವವರು ಕೂಡ ಸೇಫ್ ಆಗಿರ್ತಾರೆ ಒಂದು ವೇಳೆ ಈ ರೀತಿಯಾಗಿ ಪಾರ್ಟಿ ನಡೆಸುವಂಥದ್ದು ಈ ರೀತಿಯಾಗಿ ಕೊರೋನಾ ಆ ಕೋವಿಡ್ ನಿಯಮವನ್ನು ಉಲ್ಲಂಘಿಸುವಂಥದ್ದು ಆಗಬಾರ್ದು ಜಿಲ್ಲಾಡಳಿತಕ್ಕೆ ಇದು ಬೇಸರದಂಥ ವಿಚಾರ ಯಾಕೆಂದರೆ ಇಷ್ಟು ಹೇಳಿದರೂ ಕೂಡ ಈ ರೀತಿಯಾಗಿ ನಿಯಮವನ್ನು ಉಲ್ಲಂಘಿಸಬಾರ್ದು ಹಾಗಾಗಿ ನಾವು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನಗಳತ್ತ ಮನವಿಯನ್ನು ಮಾಡಿಕೊಡ್ತಾ ಇದ್ದೇವೆ ಸರ್ಕಾರ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ತಂದಿರುವಂಥ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಒಂದು ಖುಷಿಯ ವಿಚಾರ ಮೂರನೇ ದಿವಸ ಲಾಕ್ಡೌನ್ ಆಗಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಅಂತೆ ಅದು ನಿಜವಾಗಿ ಖುಷಿ ತಂದಂಥ ವಿಚಾರ ಎಲ್ಲರೂ ಮನೆಯಲ್ಲಿದ್ದಾರೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿರುವಂಥದ್ದು ವಾಹನಗಳು ಓಡಾಡ್ತಾ ಇಲ್ಲ ಈ ಖುಷಿಯ ವಿಚಾರದಲ್ಲಿ ಇಂಥ ತುಂಬ ಕಹಿಯಾದ ವಿಷಯಗಳು ಬರಬಾರ್ದು ಮತ್ತೆ ಹೊರಗೆ ಬರಬಾರ್ದು ಹಾಗಾಗಿ ಸರ್ಕಾರದ ನಿಯಮಗಳನ್ನೆಲ್ಲರೂ ಕೂಡ ಪಾಲನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರ ಹತ್ರ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಸರಳ ರೀತಿಯಲ್ಲಿ ಮದುವೆಗಳನ್ನು ಆಚರಣೆ ಮಾಡಿ ಆದರೆ ದಯವಿಟ್ಟು ಈ ರೀತಿಯಾಗಿ ಪಾರ್ಟಿಯನ್ನು ನಡೆಸಬೇಡಿ ಕೋವಿಡ್ ನಿಯಮವನ್ನು ಎಲ್ಲರೂ ಕೂಡ ಪಾಲನೆ ಮಾಡಿಕೊಳ್ಳಿ ಅದನ್ನು ಉಲ್ಲಂಘಿಸಬಾರ್ದು ಅಂತ ನಾವು ಮತ್ತೆ ಚಾನಲೈನ್ ವಾಹಿನಿ ಮುಖಾಂತರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಎಲ್ಲ ರಾಜ್ಯದ ಜನರ ಹತ್ರ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದು ಅಡ್ಯಾರ್ನಲ್ಲಿ ನಡೆದಂತಹ ಘಟನೆ ಇದು ಈಗಾಗಲೇ ಮದುಮಗನ ವಿರುದ್ಧ ಪ್ರಕರಣ ದಾಖಲಾಗಿದೆ Thank you.